ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೇಳಿ ಮಿಸ್ಟರ್ ಬೋರೇಗೌಡ, ಆವತ್ತು ರೆಸಾರ್ಟ್ ಅಲ್ಲಿ ಏನ್ ನಡೀತು, ಅಲ್ಲಿ ನೀವು ಏನೇನ್ ಮಾಡಿದ್ರಿ ಅಂತ? ಅದು ಮೇಡಮ್, ಅವತ್ತು ಎಲ್ಲ ರೆಸಾರ್ಟ್ ಹೋದ್ವಾ, ಕೇಕ್ ಕಟ್ ಮಾಡಿದ್ವಾ, ಕೇಕ್ ಕಟ್ ಮಾಡಾದ್ಮೇಲೆ ನಾನು ನಮ್ ನಂಟನು ಕುಡಕ್ ಹೋದ್ವಾ, ನಮ್ಮಟ್ಟಿ ಹೆಂಗಸ್ರೆಲ್ಲ ಊಟ ಮಾಡಕ್ ಹೋದ್ರ, ನಾವು ಕುಡ್ಕೊಂಡ್ ಬಂದ್ವಿ, ಅವರು ಊಟ ಮಾಡ್ಕೊಂಡ್ ಬಂದ್ರ, ನಾವು ಆಮೇಲೆ ಊಟ ಮಾಡ್ಕೊಂಡ್ ಬಂದು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ಬೇಕಾದ್ರೆ ಅಲ್ಲಿ ಅಖಿಲ್ ಬಂದು ಗುಲಾಬಿ ಮೇಡಮ್ನವ್ರಿಗೆ ಚಾಕು ಹಾಕಕ್ ಬಂದ್ಬಿಟ್ಟ ಮೇಡಮ್ನವ್ರಿ, ಚಾಕು ಹಾಕಕ್ ಹೋಗ್ಬೇಕಾರೆ ಸಮರ್ಥ ನೋಡ್ಬಿಟ್ಟ, ನೋಡಿದ್ದೆ ಹಿಡ್ಕ ಮಾಡ್ದು ಹೊಡೆದು 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 ಎಲ್ಲ ಸೇರ್ಕೊಂಡ್ ಹೊಡೆದು ಹಾಕ್ಬಿಟ್ವಿ. ಅದೇ ಟೈಮ್ ಕರೆಂಟ್ ಹೋಗ್ಬಿಡದ, ಕರೆಂಟ್ ಬಂದ ಇಟ್ಕಲ್ಲ ನೋಡಿದ್ರೆ ಎಲ್ಲ ಸೇರ್ಕೊಂಡು ನನ್ಗೆ ಹೊಡಿತವ್ರೆ, ನಾವೆಲ್ಲ ಸೇರ್ಕೊಂಡು ಅಖಿಲ್ ಎಲ್ಗೋದ ಅಖಿಲ್ ಎಲ್ಗೋದ ಅಂತ ಹುಡ್ಕಾಡಿದ್ರೆ ಕೆಳಗೆ ಬಿದ್ದೋಗ್ಬಿಟ್ಟಿದ, ನೋಡಿದ್ರೆ ಉಸಿರೇ ನಿಂತೋಗ್ಬಿಟ್ಟಿತ್ತು ಮೇಡಮ್ನವ್ರೆ. ಮೇಡಮ್ನವ್ರೆ, ಇಷ್ಟೆಲ್ಲದ್ರ ಮಧ್ಯ ಈ ಕೊಲೆ ಮಾಡಿರೋದು ಯಾರು ಅಂತ ನನಗೊಬ್ಬರೇ ಒಬ್ಬರ ಮೇಲೆ ಅನುಮಾನ. ಯಾರದು? ಯಾರಿಗೂ ಹೇಳ್ಬೇಡಿ, ನನ್ನ ಹೆಂಡ್ರು ಅನ್ನಪೂರ್ಣ ಮೇಲೆ. ಅಯ್ಯ ನಿನ್ನ ಬಾಯಿಗಿಟ್ಟಾಕ, ಯಾಕಮ್ಮ ಹೆಂಗ್ ಹೊಡಿತಾ ಇದೆ? ಆಗ್ಲೇ ನಾನು ಹೇಳಿದ್ನಲ್ಲ, ನಿಮ್ ತಲೆಯಲ್ಲಿ ಬುದ್ಧಿನೂ ಇಲ್ಲ ಲದ್ದಿನೂ ಇಲ್ಲ ಅಂತ ಇದಕ್ಕೇನೆ ಹೇಳಿದ್ದು? ಇದಕ್ಕೆ ಹೇಳಿದ್ದು ಇದಕ್ಕೆಯ ಹಂಗಾರ ಸರಿ ಏನ್ ಹೇಳ್ಬೇಕು ಅಂತ ಕರೆಕ್ಟ್ ಆಗಿ ಗೊತ್ತಿಲ್ವೇನ್ರಿ ನಿಮ್ಗೆ? ನಾನು ಇನ್ನೊಂದ್ಸಲ ಕೇಳ್ತೀನಿ, ಡೀಟೇಲ್ ಆಗಿ ಹೇಳ್ಬೇಕು. ಬನ್ರಿ ಈ ಕಡೆ. ಮಿಸ್ಟರ್ ಬೋರೇಗೌಡ. ಎಸ್ ಮೇಡಮ್. ಆ ದಿನ ನೀವು ರೆಸಾರ್ಟ್ ಗೆ ಹೋಗಿದ್ರಿ, ಅಲ್ಲಿ ಏನೇನಾಯ್ತು, ನೀವು ಏನೇನ್ ಮಾಡಿದ್ರಿ ಅದನ್ನ ಡೀಟೇಲ್ ಆಗಿ ಹೇಳಿ. ಅದು ಮೇಡಮ್, ಅವತ್ತು ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ತಿಂಡಿ ತಿನ್ಕೊಂಡು ತಿಂಡಿ ತಿಂದು ಪ್ಲೇಟ್ ಗಳನ್ನೆಲ್ಲ ಸಿಂಕ್ ಅಲ್ಲಿ ಇಟ್ಟುಬಿಟ್ಟು ಹೊರಟು. ಕೈ ತೊಳ್ಕೊಳ್ಳಿಲ್ವಾ? ಸರಿ ಮೇಡಮ್, ಕೈ ತೊಳ್ಕೊಂಡು ಒರ್ಸ್ಕೊಳಕಲ್ಲ, ಹಂಗೆ ಹೊಂಟ್ಬಿಟ್ವಿ ಮೇಡಮ್.